ಕೊರೋನಾ ಆತಂಕದ ನಡುವೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದ. ಆದರೆ ಬಹುತೇಕ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ತೀರಾ ಕಡಿಮೆ ಇದೆ. ತಿಮ್ಮಪ್ಪನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ವೈಕುಂಠ ಏಕಾದಶಿ ಒಂದು ಮಹತ್ವದ ದಿನವಾಗಿದೆ. ಇದು ನಮಗೆ ಸಿಗುವಂಥದ್ದು ವರ್ಷಕ್ಕೊಮ್ಮೆ ಮಾತ್ರ. ಪ್ರತಿ ತಿಂಗಳು ಕೂಡ ಎರಡೆರಡು ಏಕಾದಶಿ ಬರುತ್ತೆ, ಆದರೆ ವೈಕುಂಠ ಏಕಾದಶಿಗೆ ಅದರದ್ದೇ ಆದಂಥ ಮಹತ್ವ ಇರುವಂಥದ್ದು. ಇಂದು ಶ್ರೀ ವಿಷ್ಣುವು ಯೋಗ ನಿದ್ರೆಯಿಂದ ಏಳುವಂಥ ಸುದಿನ. ಶ್ರೀಮನ್ನಾರಾಯಣ ದಕ್ಷಿಣಾಯಣ ಕಾಲದಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ. ಅವರು ಉತ್ತರಾಯಣ ಕಾಲದ ಪ್ರಾರಂಭದಲ್ಲಿ ಯೋಗ ನಿದ್ರೆಯಿಂದ ಏಳುತ್ತಾರೆಂಬ ಪ್ರತೀತಿ ಇದೆ. ಹಾಗಾಗಿ ಇಂದು ವಿಷ್ಣುವನ್ನು ಉತ್ತರ ದ್ವಾರದಲ್ಲಿ ದರ್ಶನ ಮಾಡುವಂಥ ಪ್ರತಿಯೊಬ್ಬ ಭಕ್ತರಿಗೂ ಮೋಕ್ಷ ಪ್ರಾಪ್ತಿಯಾಗುತ್ತದೆಂಬ ನಂಬಿಕೆ ಇದೆ. ಇದಷ್ಟೇ ಅಲ್ಲ, ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದಂಥ ದಿನವೂ ಇದೆ. ಅಮೃತ ಹಾಲಹಲ ಎರಡೂ ಉದ್ಭವಿಸಿದಂಥ ದಿನ. ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಕೆಲವೊಂದು ಪ್ರಮುಖ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರುವಂಥ ನಿರೀಕ್ಷೆ ಇದ್ದಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ವ್ಯವಸ್ಥೆ ಅಷ್ಟೇ ಮಾಡಲಾಗಿದೆ. ದೇವಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕನ್ನು ಧರಿಸಿ ಸ್ಯಾನಿಟೈಸನ್ನು ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಆದರೂ ಕೂಡ ಕೆಲವೊಂದು ಕಡೆ ನೂಕು ನುಗ್ಗಲಿದೆ, ಸೋಷಿಯಲ್ ಡಿಸ್ಟೆನ್ಸ್ ಫಾಲೋ ಆಗ್ತಾ ಇಲ್ಲ, ಆದರೆ ಮಾಸ್ಕನ್ನು ಧರಿಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ವೈಕುಂಠ ಏಕಾದಶಿ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತು ಜಗತ್ತಿಗೆ ಗೊತ್ತಿರೋದು ಅಂದರೆ ನಮ್ಮ ಎಸ್ಪೆಷಲಿ ನಮ್ಮ ಭಾರತ ದೇಶಕ್ಕೆ ವೈಕುಂಠ ಏಕಾದಶಿ ಅಂತಂದರೆ ಇದು ಬಹಳ ವಿಶೇಷವಾದ ದಿನ. ಎಲ್ಲರೂ ವೈಕುಂಠನ ನಾಮಸ್ಮರಣೆಯಲ್ಲಿ ಬಂದು ದರ್ಶನ ಮಾಡೋಣ ಅಂತ. ಅದಕ್ಕೆ ಇದಕ್ಕೆ ಇದನ್ನು ನಾವು ಕಾಯ್ತಿದ್ವಿ, ಹಾಗೆ ಬಂದು ಭಗವಂತನ ದರ್ಶನ ಮಾಡಿದ್ವಿ. ಹೋಗೋಕ್ಕಾಗಲಿಲ್ಲ ನಮಗೆ, ಅಟ್ಲೀಸ್ಟ್ ನಮ್ಮ ಬೆಂಗಳೂರಲ್ಲಿರೋ ತಿರುಪತಿನಾದರೂ ನೋಡೋಣ. ಅದು ಬೆಳಗ್ಗೆ 4:00 ಬಂದಿದ್ದೀವಿ ದರ್ಶನ ಮಾಡೋಕ್ಕೆ. ಇವತ್ತು ವೈಕುಂಠ ಏಕಾದಶಿ ಜೊತೆ ಕ್ರಿಸ್ಮಸ್ಸು, ಸೊ ಭಾಳ ಖುಷಿ ಆಗುತ್ತೆ. ಇವತ್ತು ಬೆಳಗ್ಗೆ ಬಂದು ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡೋದು, ಅದು ಈ ಕೋವಿಡ್ ಟೈಮಲ್ಲಿ ಭಾಳ ಖುಷಿ ಆಗ್ತದೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡಲಾಗ್ತಾ ಇರುವಂಥದ್ದು. ಹೂವಿನ ಅಲಂಕಾರ ಆಗಿರ್ಬೋದು, ದೀಪಾಲಂಕಾರ ಆಗಿರ್ಬೋದು, ಇವೆಲ್ಲದರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೊಂದು ಕಡೆ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಲಾಗಿದ್ರೆ ಇನ್ನು ಕೆಲವೊಂದು ಕಡೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ದೇವಸ್ಥಾನದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮುನಿರಾಜು, ಹಾಗೆ ಸೌಮ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ TTD ದೇವಸ್ಥಾನ, ಏಕೆಂದರೆ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ, ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಅವರ ಬಳಿಯಿಂದನೇ ಮೊದಲನೇದಾಗಿ ಶುರು ಮಾಡ್ತೀನಿ. ಸೌಮ್ಯ, TTD ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಕೂಡ ವೈಕುಂಠ ಏಕಾದಶಿ ಅಂದರೆ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಬಟ್ ಈ ಬಾರಿ ಕೊರೋನಾದ ಆತಂಕದ ನಡುವೆ ಈ ಬಾರಿ ವೈಕುಂಠ ಏಕಾದಶಿ ನಡೀತಾ ಇರುವಂಥದ್ದು. ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಭಕ್ತರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ. ಈ ಬಾರಿ ವೈಕುಂಠ ಏಕಾದಶಿ ವಿಶೇಷವಾಗಿ TTD ದೇವಸ್ಥಾನದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳ ಜೊತೆಗೆ ನಡೀತಾ ಇದೆ, ಆದರೆ ವಿಜೃಂಭಣೆಗೆ ಯಾವುದೇ ರೀತಿ ಕಡಿಮೆ ಆಗಿಲ್ಲ. ನಾನೀಗ TTD ದೇವಸ್ಥಾನದ ಆವರಣದಲ್ಲಿದ್ದೀನಿ. ನೀವು ನೋಡ್ಬೋದು, ಇಡೀ ದೇವಾಲಯವನ್ನು ಹೂಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. ಎಲ್ಲ ಕಡೆ ಒಂದು ಹಬ್ಬದ ಸಂಭ್ರಮ ಇದೆ, ವೈಭವದಿಂದ ಆಚರಣೆಯನ್ನು ಮಾಡಲಾಗುತ್ತೆ ಈ ಒಂದು ಹಬ್ಬವನ್ನು. ತಿರುಪತಿಯಲ್ಲಿ ಯಾವ ರೀತಿ 10 ದಿನಗಳವರೆಗೆ ವೈಕುಂಠ ದ್ವಾರವನ್ನು ತೆರೆದಿಟ್ಟು ಆಚರಣೆಯನ್ನು ಮಾಡಲಾಗುತ್ತೋ ಅದೇ ರೀತಿ ವಯಾಲಿಕಾವಲ್ನ TTD ದೇವಸ್ಥಾನದಲ್ಲೂ ಕೂಡ 10 ದಿನಗಳವರೆಗೆ ವೈಕುಂಠ ದ್ವಾರವನ್ನು ಭಕ್ತರಿಗೋಸ್ಕರ ತೆರೆದಿಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದು ಮುಂಜಾನೆ ಸುಮಾರು 4:30 ಭಕ್ತರೆಲ್ಲ ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಜೊತೆಗೆ ಮಾಸ್ಕನ್ನು ಧರಿಸೋದು, ಸ್ಯಾನಿಟೈಸರ್ಗಳನ್ನು ಬಳಸೋದು, ಇದೆಲ್ಲವನ್ನೂ ಕೂಡ ಕಡ್ಡಾಯ ಮಾಡಲಾಗಿದೆ. ಇನ್ನು BBMP ಆದೇಶ ಏನಿತ್ತು, ಸಾರ್ವಜನಿಕರು ಬರುವಂತಹ ಸ್ಥಳಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಆದರೆ ಸಾಮಾಜಿಕ ಅಂತರ ಅಂದುಕೊಂಡಂತೆ 6 ಅಡಿಗಳಷ್ಟು ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನಿರ್ದಿಷ್ಟವಾಗಿ ಇಂತಿಷ್ಟೇ ಜನ ಬರಬೇಕು ಅಂತ ಅವ್ರು ಹೇಳಿಲ್ಲ, ಆದರೆ VIP ಪಾಸ್ಗಳನ್ನು ತುಂಬ ಸೀಮಿತವಾಗಿ ಇಟ್ಟಿದ್ದಾರೆ. 5,000ಕ್ಕಿಂತ ಹೆಚ್ಚು VIP ಪಾಸ್ಗಳನ್ನು ಈ ಬಾರಿ ನೀಡಿಲ್ಲ. ಆ ಒಂದು ಕಾರಣದಿಂದಾಗಿ ಸಾರ್ವಜನಿಕರು ಬಂದರೂ ಕೂಡ ಮೊದಲಿನಂತೆ, ಅಂದರೆ ಕಳೆದ ವರ್ಷ ನಾವು ನೋಡಿದ್ದು ಎಷ್ಟು ಮಟ್ಟಿಗೆ ನೂಕು ನುಗ್ಗಲಿತ್ತು ಅಂತ, ಆದರೆ ಈ ಸಲ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಅಂತರವಂತೂ ಇದ್ದೇ ಇದೆ, ಒಬ್ಬರು ಭಕ್ತರಿಗೂ ಮತ್ತೊಬ್ಬರು ಭಕ್ತರಿಗೂ ಕೂಡ. ಅಲ್ಲದೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಕೂಡ ದರ್ಶನ ಸಿಗುವಂಥ ಒಂದು ಸೌಕರ್ಯ ಮಾಡಲಾಗಿದೆ. ಯಾರೂ ಕೂಡ
ದೇವಸ್ಥಾನದ ಒಳಗೆ ಹೋದ ನಂತರ ಹೆಚ್ಚು ಸಮಯ ನಿಲ್ಲುವಂತೆ ಇಲ್ಲ ಆ ಒಂದು ಕಾರಣದಿಂದ ಒಳಗೆ ಒಂದು ಸಾಲಿನಲ್ಲಿ ಹೋಗಿರುವಂತ ಭಕ್ತರು ದರ್ಶನ ಮಾಡ್ಕೊಂಡು ಮತ್ತೊಂದು ಸಾಲಿನಲ್ಲಿ ಹೊರಬರುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಇಷ್ಟೆಲ್ಲ ವ್ಯವಸ್ಥೆ ಇರೋದ್ರಿಂದ ಭಕ್ತರೆಲ್ಲ ಒಂದು ರೀತಿ ನೆಮ್ಮದಿಯಾಗಿ ಬಂದಿದ್ದಾರೆ ಈ ಒಂದು ದೇವರ ದರ್ಶನಕ್ಕೆ ಅಂತ ಹೇಳಬಹುದು ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಿದ್ದಾರೆ ಮಾಸ್ಕ್ ಯಾರ್ಯಾರು ಧರಿಸಿಲ್ವೋ ಅವರಿಗೆ ದೇವಸ್ಥಾನದ ಒಳಗೆ ಬರೋದಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ಇದರ ಜೊತೆನಲ್ಲಿ ಇಲ್ಲಿ ನಿಯಮಗಳ ಪಾಲನೆಯನ್ನ ಕಟ್ಟುನಿಟ್ಟಾಗಿ ಮಾಡೋದಕ್ಕೋಸ್ಕರ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಇಂದ ಸುಮಾರು 100 ಜನ ಸಿಬ್ಬಂದಿ ಅದರ ಜೊತೆ ಟಿಟಿಡಿಯ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರು ಎಲ್ಲರೂ ಸೇರಿ ಈ ಒಂದು ಏನು ವೈಕುಂಠ ಏಕಾದಶಿ ದಿನ ಹೆಚ್ಚಿನ ಜನಜಂಗುಳಿ ಆಗುವಂತ ಸಂದರ್ಭದಲ್ಲಿ ಅದನ್ನ ಮೇಂಟೇನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಪೃಥ್ವಿ ಓಕೆ ಸೌಮ್ಯ ಎಸ್ ಇದು ಟಿಟಿಡಿ ದೇವಸ್ಥಾನ ವಯಾಲಿಕಾವಲ್ ನಲ್ಲಿರುವಂತ ಟಿಟಿಡಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿತ್ತು ಭಕ್ತರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ನಾ ವೆಂಕಟೇಶ್ವರ ಪದ್ಮಾವತಿ ದೇಗುಲ ಸಹಕಾರ ನಗರದಲ್ಲಿದೆ ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಎಸ್ ಮುನಿರಾಜು ಕೊರೋನಾದ ಆತಂಕದ ನಡುವೆ ನಡೀತಾ ಇರುವಂತಹ ವೈಕುಂಠ ಏಕಾದಶಿ ಹೇಗಿದೆ ಅಲ್ಲಿ ಸಂಭ್ರಮ ಸಡಗರ ಭಕ್ತರು ಯಾವ ರೀತಿಯಾಗಿ ಬರ್ತಿದ್ದಾರೆ ಪೃಥ್ವಿ ಇಲ್ಲಿ ಸಹ ಬೆಳಗ್ಗೆ ಸುಮಾರು 4:30 ರಿಂದಲೇ ಒಂದು ವಿಶೇಷ ಪೂಜೆಗಳನ್ನು ಇಲ್ಲಿ ಸಹ ಒಂದು ನೆರವೇರಿಸಿರುವಂತದ್ದು ಏನು ಸಹಕಾರ ನಗರದ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲೂ ಸಹ ಒಂದು ಬೆಳಗ್ಗೆಯಿಂದ ಭಕ್ತರು ಎಂದಿನಂತೆ ಏನು ದೇವರ ದರ್ಶನಕ್ಕೆ ಇಲ್ಲಿ ಸಹ ಬರ್ತಾ ಇರುವಂತದ್ದು ಮತ್ತೆ ಬಹುಮುಖ್ಯವಾಗಿ ಇಲ್ಲಿ ದೇವಸ್ಥಾನದಲ್ಲಿ ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಧರಿಸಿ ಎಲ್ಲರೂ ಸಹ ಒಂದು ದರ್ಶನ ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಗಳನ್ನು ಸಹ ಕೊಟ್ಟಿರುವಂತದ್ದು ಯಾಕಂದ್ರೆ ಕೊರೋನಾ ಸಮಯದಲ್ಲಿ ಈ ಒಂದು ವೈಕುಂಠ ಏಕಾದಶಿ ಒಂದು ಬಂದಿರುವಂತದ್ದು ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜನ ದೇವಸ್ಥಾನಕ್ಕೆ ಬರ್ತಾರೆ ಮತ್ತೆ ದೇವರ ದರ್ಶನಕ್ಕೆ ಬರ್ತಾರೆ ಅಂತೇಳಿ ಈ ಒಂದು ಬಿಗಿ ಕ್ರಮಗಳನ್ನ ಸಹ ಕೈಗೊಂಡಿದ್ದಾರೆ ಏನು ಈಗಾಗಲೇ ಬಿಬಿಎಂಪಿ ಮತ್ತೆ ಒಂದು ಅಧಿಕಾರಿಗಳು ಸೂಚನೆ ವ್ಯವಸ್ಥೆಗೆ ಮಾಡಿರುವಂತದ್ದು ಮತ್ತೆ ಬೆಳಗ್ಗೆಯಿಂದಲೂ ಸಹ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹ ಬರ್ತಾರೆ ಇವತ್ತು ವೈಕುಂಠ ಏಕಾದಶಿ ಆಗಿರುವುದರಿಂದ ಸಾಕಷ್ಟು ಜನ ಬಂದು ಒಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಓಕೆ ಮುನಿರಾಜು ಎಸ್ ಇದು ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಪ್ರಮುಖ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿದೆ ವೈಕುಂಠ ಏಕಾದಶಿಯ ಸಂಭ್ರಮ ಅನ್ನೋದನ್ನ ನೋಡ್ತಾ ಇದ್ರಿ ನೀವು ಇನ್ನ ಮೈಸೂರು ಹೋಗೋಣ ಅಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಎಸ್ ಪುಟ್ಟಪ್ಪ ದತ್ತ ವೆಂಕಟೇಶ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಹೇಗಿದೆ ಅಂತ ಖಂಡಿತವಾಗಿ ಪೃಥ್ವಿರಾಜ ದತ್ತ ವೆಂಕಟೇಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ಭಕ್ತರೆಲ್ಲರೂ ಸಹ ಆಗಮಿಸಿ ಉತ್ತರ ದ್ವಾರದಲ್ಲಿ ವಿಷ್ಣುವಿನ ಅವತಾರವುಳ್ಳ ವೆಂಕಟೇಶ್ವರನ ದರ್ಶನವನ್ನು ಪಡಿತಾ ಇದ್ದಾರೆ ನಾವೀಗ ಉತ್ತರ ದ್ವಾರದ ಮುಂಭಾಗದಲ್ಲಿ ನಾವು ನಿಂತಿದ್ದೇವೆ ದೃಶ್ಯಗಳು ಸಹ ನೋಡ್ಬೋದು ಸರತಿ ಸಾಲಿನಲ್ಲಿ ಬೆಳಗ್ಗೆ ಬಂದು ಬಂದಿರುವಂಥ ಭಕ್ತರು ದೇವಾಲಯದ ಒಳಭಾಗಕ್ಕೆ ವೈಕುಂಠ ದ್ವಾರದ ಮುಖಾಂತರ ಹೋಗ್ತಾ ಇದ್ದಾರೆ ಚಪ್ಪರದಲ್ಲಿ ಈ ಬಾರಿ ವೈಕುಂಠ ದ್ವಾರವನ್ನು ಸರಳವಾಗಿ ನಿರ್ಮಾಣ ಮಾಡಿದ್ದಾರೆ ನಾವು ದೃಶ್ಯಗಳು ಸಹ ನೋಡ್ಬೋದು ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿಕೊಂಡು ದೇವಾಲಯದ ಒಳಭಾಗಕ್ಕೆ ಬರ್ತಾ ಇದ್ದಾರೆ ಪ್ರಮುಖವಾಗಿ ದೇವಾಲಯದಲ್ಲಿ ಒಂದೇ ಒಂದು ಸಾಲನ್ನ ಮಾಡಿದ್ದು ಹೆಚ್ಚಿನ ಭಕ್ತರಿಗೆ ಅವಕಾಶವನ್ನು ನೀಡಿಲ್ಲ ಸೀಮಿತ ಭಕ್ತರಾಗೆ ಅವಕಾಶವನ್ನು ನೀಡಿದ್ದು ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ವಾಪಸ್ಸಾಗಬೇಕು ಉತ್ತರ ದ್ವಾರದಲ್ಲಿ ಶೇಷ ಅಲಂಕಾರವನ್ನು ವಿಷ್ಣುವಿನ ಅವತಾರದ ಅಲಂಕಾರವನ್ನು ದೇವರಿಗೆ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಆಶ್ರಮದ ಸ್ವಯಂ ಸೇವಕರೆಲ್ಲರೂ ಸಹ ಬರುವಂಥ ಭಕ್ತರೆಲ್ಲರನ್ನು ಸಹ ನಿಯಂತ್ರಣ ಮಾಡುವಂಥ ಕೆಲಸಕ್ಕೂ ಸಹ ಇಲ್ಲಿ ಮುಂದಾಗ್ತಾ ಇದ್ದಾರೆ ನಾವು ದೃಶ್ಯದಲ್ಲೂ ಸಹ ನೋಡ್ಬೋದು ದೇವರನ್ನು ಅಲಂಕಾರ ಮಾಡಲಾಗಿದೆ ಅಲಂಕಾರಿತ ದೇವರನ್ನು ದರ್ಶನವನ್ನು ಮಾಡ್ತಾ ಇರುವಂಥ ಎಲ್ಲ ಭಕ್ತರು ಸಹ ಇಲ್ಲಿಂದ ವಾಪಸ್ಸಾಗ್ತಾ ಇದ್ದಾರೆ ಒಂದೇ ಸಾಲಿನಲ್ಲಿ ಬಂದು ಸರತಿ ಸಾಲಿನಲ್ಲಿ ವಾಪಸ್ಸಾಗ್ತಾ ಇರೋದ್ರಿಂದ ಬರುವಂಥ ಎಲ್ಲ ಭಕ್ತರು ಸಹ ವಾಪಸ್ಸಾಗ್ತಾ ಇದ್ದಾರೆ ಇಲ್ಲಿರುವಂಥ ಭಕ್ತರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸರ್ ಎಲ್ಲಿಂದ ಬಂದಿದ್ದೀರಾ ನೀವು ಸಾರಿ ಇದು ಸಿಬ್ಬಂದಿಗಳಾಗಿದ್ದಾರೆ ಪೃಥ್ವಿರಾಜ್ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಬೇರೆ ಬೇರೆ ಎಲ್ಲರೂ ಸಹ ಬಂದಿದ್ದಾರೆ ನಾವು ದೃಶ್ಯಗಳು ಸಹ ನೋಡ್ಬೋದು ಒಂದು ಸಾಲಿನಲ್ಲಿ ಬಂದು ದರ್ಶನದ ದೇವಾಲಯದ ಒಳಭಾಗಕ್ಕೆ ಬಂದು ಇಲ್ಲಿಂದ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಸಹ ಅದೇ ಸಾಲಿನಲ್ಲಿ ಇಲ್ಲಿಂದ ವಾಪಸ್ಸಾಗ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಸಹ ಕೊರೋನಾದ ಆತಂಕ ಸಾರ್ವಜನಿಕರಲ್ಲಿ ಮತ್ತು ಭಕ್ತರಲ್ಲಿ ಬರಬಾರದು ಮತ್ತು ಬರುವಂಥ ಭಕ್ತರ ಸುರಕ್ಷತೆ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಈ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಭಕ್ತರಿಗೆ ಇವತ್ತು ವೈಕುಂಠ ಏಕಾದಶಿಯ ಉತ್ತರ ದ್ವಾರದ ಒಂದು ದರ್ಶನದ ಅವಕಾಶವನ್ನು ಮಾಡಿಕೊಡಲಾಗಿದೆ ಇಲ್ಲಿ ಮಾಡ್ಕೊಡ್ಲಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಪುಟ್ಟಪ್ಪ ಸೌಮ್ಯ ಹಾಗೆ ಮುನಿರಾಜು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಎಸ್ ನೋಡಿದ್ರಲ್ಲ ವೈಕುಂಠ ಏಕಾದಶಿ ಯಾವ ರೀತಿಯಾಗಿ ನಡೀತಾ ಇದೆ ರಾಜ್ಯದಾದ್ಯಂತ ಅನ್ನೋದನ್ನ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್